ಅಣ್ಣ ಒಂದೇ ಬಸ್ನಾಗರ ಹೋಗಲಿ, ಒಂದೇ ಹೆಲಿಕಾಪ್ಟರ್ಗೆ ಹೋಗಲಿ, ಫ್ಲೈಟ್ ಪ್ರವಾಸ ಮಾಡಲಿ ಅಥವಾ ಬೈಕ್ ಪ್ರವಾಸ ಮಾಡಲಿ, ಪಾದಯಾತ್ರೆ ಮಾಡಲಿ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಮುಳುಗಿದ ಹಡಗು, ಮುಳುಗು ಹಡಗಲ್ಲ ಮುಳುಗಿದ ಹಡಗೆ ನಾವಿಕ ಯಾರಂದರೆ ಅವ್ರುಗಳೇ. ಹಾಗಾಗಿ ಮುಳುಗಿದ ಹಡಗನ್ನು ಯಾರ ಹತ್ರಕ್ಕೆ ಹೋಗ್ತಾರ, ಮುಳುಗಿ ಹೋಗಿದ್ದಿ ಅಧಿಕಾರಕ್ಕೆ ಬರೋ ಸಾಧ್ಯವೇ ಇಲ್ಲ, ಹಗಲಿಗನ್ಸ್ ಕಾಣ್ತಿದ್ದಾರೆ. ಅಲ್ಲಪ್ಪ ಇವರು ನೋಡಿ ಏನು ಇಲ್ಲಿ ಇವರಲ್ಲಿ ಡಿಫ್ರೆನ್ಸ್ ಒಪಿನಿಯನ್ ಇದೆ, ಇವ್ರು ಕುಳಿತು ಮಾತಾಡ್ಕೋಬೇಕ. ಅವ್ರ ಪಕ್ಷದ ಆಂತರಿಕ ವಿಚಾರ. ಈ ರಾಹುಲ್ ಗಾಂಧಿ ಬಂದರು ಸಿದ್ದರಾಮಯ್ಯನವರ ಇದಕ್ಕೆ, ಸಿದ್ದರಾಮೋತ್ಸವ ಕಾರ್ಯಕ್ಕೆ ಬಂದರು. ಅಲ್ಲಿ ಆಗಿದ್ದೇನು, ರಾಹುಲ್ ಗಾಂಧಿಯವರು ಡಿ ಕೆ ಶಿವಕುಮಾರ್ ಭಾಷಣ ಮುಗಿದ್ಮೇಲೆ ಅವ್ರು ಸಿಗ್ನಲ್ ಮಾಡಿದರು, ಮಾಧ್ಯಮ ಸ್ನೇಹಿತರು ತೋರಿಸಿರಿ, ಇಬ್ಬರು ಹತ್ತಿರ ಹತ್ತಿರ ಬಾ ಅಂತ ಅಂದರು. ಇಬ್ಬರು ಕೂಡಿದರು, ಆಲಿಂಗನ ಮಾಡಿದರು, ಬೆಂಗಳೂರಿಗೆ ಹೋಗಿ ವಿಚ್ಛೇದನ ಆಯಿತು ಇಷ್ಟೇ. ಈಗ ಇವರು ಒಳ್ಳೆ ಮನಸ್ಸುಗಳು ಒಂದಾಗಬೇಕು, ಸಂಘರ್ಷದ ಭಾವನೆ ಇಟ್ಟು ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು. ಡಿ ಕೆ ಶಿವಕುಮಾರ್ ಹೇಳಿಸ್ತಾರೆ ಬೇರೆ ಅವ್ರ ಬೆಂಬಲಿಗರಿಂದ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಭ್ಯರ್ಥಿ ಅಂತ ಅವ್ರಿಗೂ ಘೋಷಣೆ ಕೂರಿಸ್ತಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಆಗಬೇಕು ಅವ್ರ ಬೆಂಬಲಿಗರು ಹೇಳ್ತಾರೆ, ಇನ್ನೊಂದು ಕಡೆ ಪರಮೇಶ್ವರ ನಮ್ಮಲ್ಲಿ 20 ಜನ ಆಕಾಂಕ್ಷಿಗಳಂತ ಹೇಳ್ತಾರೆ, ಎಂ ಬಿ ಪಾಟೀಲ್ ಹೇಳ್ತಾರೆ. ಹಂಗಾಗಿ ಕಾಂಗ್ರೆಸ್ ಮುಳುಗಿದ ಹಡಗು. ಈ ದೇಶದಲ್ಲಿ ಗುಜರಾತ್ ಯಾವ ರೀತಿ ಫಲಿತಾಂಶ ಬಂತು, ಕರ್ನಾಟಕದಲ್ಲಿ ಅದೇ ರೀತಿ ಫಲಿತಾಂಶ ಬರುತ್ತೆ.